ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಿವಾನಿ, ದಂಡಕನ್ ಕಣ್ಣಿಗೆ ನಾವು ಬೀಳೋಕ್ ಮುಂಚೆ ಇಲ್ಲಿಂದ ಹೊರಟೋಗೋಣ. ಶಿವಾನಿ, 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 ಈ ದಂಡಕನ ಅರಣ್ಯದಲ್ಲಿ ಶತ್ರುವಿನ ಹೆಜ್ಜೆಯ ಸತ್ತು. ಚಂದ್ರಶಿಲಾ ಬಳ್ಳಿ ಸಿಗದೆ ನನ್ನ ಬಾಯಿ ಮೊದ್ಲಿನ ತರ ಆಗಲ್ಲ. ಏನ್ ಮಾಡೋದು ಇವಾಗ? ಕಣ್ಣಮ್ಮ, ನೀನೇ ಕಾಪಾಡ್ಬೇಕು. ಹೋಗ್ಲಿ, ಆ ಬಳ್ಳಿ ಬೇರೆ ಎಲ್ಲಿ ಸಿಗ್ಬಹುದು? ದಂಡಕವನ ಅದಲ್ಲಿರೋದು. ಈ ಹಳ್ಳ ದಾಟಿದ್ರೆ ಸಿಗೋದೇ ದಂಡಕವನ. ಭಗ್ನಶಿಲೆಯಾಗಿ ನೆಲೆಸಿರೋ ಮಾದಲಮ್ಮನ ನೆಲ ಅದು. ಚಂದ್ರಶಿಲಾ ಬಳ್ಳಿ ಇರೋದು ದಂಡಕವನದಲ್ಲಿ ಮಾತ್ರ. ಆದ್ರೆ ಅದನ್ನ ಲೋಕ್ ತರೋದು ಅಸಾಧ್ಯ. ಆ ಬಳ್ಳಿಯಿಂದ ಮಾತ್ರ ಪರಿಹಾರ ಆಗೋದಕ್ ಸಾಧ್ಯ ಅಂದ್ರೆ ಬೇರೆ ದಾರಿ ಇಲ್ಲ. ನಾನೇ ಹೋಗ್ತಾ ಇರ್ತೇನೆ. ಏನ್ ಹೇಳ್ತಾ ಇದೀಯಾ? ಬೇಡ, ಅಲ್ಲಿಗೆ ಹೋದ್ರೆ ವಾಪಸ್ ಬರೋದು ಅಸಾಧ್ಯ. ಅಭಯ್ ಮೊದಲನಾಗೋದು ನಿನಗೆಷ್ಟು ಅವಶ್ಯಕತೆ ಇದೆಯೋ ನನಗೂ ಅಷ್ಟೇ ಅವಶ್ಯಕತೆ ಇದೆ. ಬೇಡ ಶಿವಾನಿ, ಅಲ್ಲಿ ದಂಡಕ ಇದ್ದಾನೆ. ಯಾರೇ ಇರ್ಲಿ, ನಾನು ಹೋಗೇ ಹೋಗ್ತೇನೆ. ಶಿವಾನಿ, ನನ್ನ ಮಾತ್ ಕೇಳು, ನೀನ್ ತಪ್ಪು ಮಾಡ್ತಾ ಇದೀಯಾ? ಇಲ್ಲ, ನಾನ್ ಸರಿಯಾಗೇ ಯೋಚನೆ ಮಾಡ್ತಾ ಇದ್ದೀನಿ. ಅಭಯ್ ಮೊದಲನಾಗ ಆಗ್ಲೇಬೇಕು. ಅವನಲ್ಲಿರೋ ನನ್ನವನ್ನ ನಾನ್ ಪಡ್ಕೊಳ್ಳೇಬೇಕು, ಅಥವಾ ಅವನ ಮೂಲಕ ನನ್ನವನ್ ಕಡೆ ನಾನ್ ಹೋಗ್ಲೇಬೇಕು. ಆ ಚಂದ್ರಶಿಲಾ ಬಳ್ಳಿನ ನಾನ್ ತರ್ಲೇಬೇಕು. ಶಿವಾನಿ, ಅಲ್ಲಿ ಹೋಗ್ಬೇಡ, ನಿಂತ್ಕೋ. ಶಿವಾನಿ, ಹೇಳು ಕೇಳು. ಶಿವಾನಿ, ಬೇಡ. ಶಿವಾನಿ, 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 ಅಲ್ಲಿಂದ ಮುಂದೆ ಹೋಗ್ಬೇಡ. ದಯವಿಟ್ಟು ನನ್ನ ಮಾತು ಕೇಳು. ಶಿವಾನಿ, ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ಓಂ ಮಾದಲಮ್ಮಾಯ ನಮಃ. ತ್ರಿಶೂಲ್ ಆದಿಶೇಷನ ಮನುಷ್ಯ ರೂಪಿ ನಾಗಿನಿ ಶಿವಾನಿಯ ಗಂಡ, ಧನಂಜಯ ರೂಪದ ದಿಗ್ವಿಜಯನ ಮಗ, ಇದು ನಿನ್ನ ವಿಳಾಸ. ಆದರೆ ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಹೆಸರು ದಂಡಕ. ಈ ಮಾದಲಮ್ಮನ ಮಗ ದಂಡಕ. ಅಮರ ಜೀವೋಭವ ದಂಡಕ. ಪೂಜೆಯ ಮೊದಲ ಹಂತ ಮುಗಿದಿದೆ. ಇನ್ನು ಕೆಲವೇ ದಿನಗಳಲ್ಲಿ ನೀನು ನೀನಲ್ಲ, ನಾನೇ ನೀನು. ಜೈ ಮಾದಲಮ್ಮ. ತಾಯಿ, ಪೂಜೆಗೆ ಬೇಕಾದ ಕೆಲವು ಗಿಡ ಮೂಲಿಕೆಗಳನ್ನು ತರಲು ಹೋಗುತ್ತಿದ್ದೇನೆ. ಇವನನ್ನು ನಿನ್ನ ಮಡಿಲಿಗೆ ಹಾಕಿದ್ದೇನೆ. ಕಾಪಾಡು ಮಾದಲಮ್ಮ. ಶಿವಾನಿ, ದಂಡಕನ ಕಣ್ಣಿಗೆ ಬೀಳೋಕ್ ಮುಂಚೆ ವಾಪಸ್ ಬಂದ್ಬಿಡು. ದಯವಿಟ್ಟು ನಾನು ಹೇಳೋದು ಕೇಳು. ಆ ಬಳ್ಳಿ ಸಿಗದೆ ಹೋದ್ರೆ ಅಭಯ್ ಮೊದಲನಾಗ ಆಗೋಕ್ ಸಾಧ್ಯನಾ? ಇಲ್ಲ. ಮತ್ ನಾನ್ ಯಾಕೆ ವಾಪಸ್ ಬರ್ಬೇಕು? ನಾನೀಗ ಹೋಗಿ ಚಂದ್ರಶಿಲಾ ಬಳ್ಳಿನ ತರ್ಲೇಬೇಕು. ಅಭಯ್ ಮೊದಲನಾಗ ಆಗ್ಲೇಬೇಕು. ಆಮೇಲೆ
ಅವನಲ್ಲಿರೋ ಆತ್ಮ ನನ್ನವಂದ ಅಥವಾ ಅಭಯದ ಅಂತ ನಾನು ತಿಳ್ಕೋಬೇಕು. ನೋಡು ಸಹಸ್ರ, ದಯವಿಟ್ಟು ನೀನು ಇಲ್ಲಿಂದ ಹೊರಟು ಬಿಡು. ನನ್ನಿಂದ ನಿನಗೆ ತೊಂದರೆ ಆಗೋದು ಬೇಡ. ಆ ಬಳ್ಳಿ ತಗೊಂಡು ನಾನು ವಾಪಸ್ ಬರ್ತೇನೆ. ನೋಡು ಶಿವಾನಿ, ಆ ಬಳ್ಳಿ ತರೋ ತೊಂದರೆನ ನಾನು ತಗೋಬೇಕು, ಯಾಕಂದ್ರೆ ತೊಂದರೆ ಆಗಿರೋದು ನನ್ನ ಅಭಯಗೆ. ನನ್ ಬದ್ಲು ನೀನ್ ಹೋಗಿ, ನಿನಗ್ ತೊಂದರೆ ಆಗೋದ್ ಬೇಡ. ನನ್ ಜೊತೆ ಬಂದವಳನ್ನ ಅಪಾಯದ ಬಾಯಿಗೆ ಹಾಕಿ ನಾನ್ ಹೇಗ್ ವಾಪಸ್ ಹೋಗ್ಲಿ ಹೇಳು? ಶಿವಾನಿ ಇರು, ನಾನು ಬರ್ತೀನಿ. ಕಣ್ಣಮ್ಮ ದೇವಿ, ಆ ದುಷ್ಟನ್ ಕಣ್ಣಿಗೆ ನಾವು ಬೀಳ್ದೇ ಇರೋ ಹಾಗೆ ಮಾಡು. ದಂಡಕವನದೊಳಗೆ ಶಿವಾನಿ ಕಾಲು ಇಟ್ಟೇ ಬಿಟ್ಟಳು. ಅದೋ ಶುತ್ರ ದೇವತೆ ಮಾದಳಮ್ಮನ ಕಾವಿರೋವನ ನಾಗಶಕ್ತಿಯನ್ನು ಕಳೆದುಕೊಂಡಿರೋ ಶಿವಾನಿಗೆ ಆ ಕ್ಷೇತ್ರದ ಪಾಲಕಿಯಾಗಿರೋ ಮಾದಳಮ್ಮನ ಶಕ್ತಿಯ ಜೊತೆಯಾಗಲಿ ಅಥವಾ ಅವಳ ಶಿಷ್ಯನಾಗಿರೋ ದಂಡಕನ ಜೊತೆಯಾಗಲಿ ಕಾದಾಡ ಶಕ್ತಿಯೇ ಇಲ್ಲ ಪರಮೇಶ್ವರ. ಈ ಸಮಯದಲ್ಲಿ ಶಿವಾನಿಯ ಸೋಲಾದರೆ ಅವಳ ಬಂಧನವಾದರೆ ಮಹಾಘೋರ ವಿಪತ್ತು ನಡೆದು ಹೋಗಲಿದೆ ದೇವ. ದಂಡಕವನದೊಳಗೆ ಕಾಲನ್ನು ಇಟ್ಟು ಇದ್ದಕ್ಕಿದ್ದ ಹಾಗೆ ಅವಳ ಮನಸ್ಸನ್ನು ಬದಲಾಯಿಸಲು ಕಾರಣವಾದರೂ ಏನು ದೇವ? ದಂಡಕನ ಬಂಧನದಲ್ಲಿರುವ ತ್ರಿಶೂಲವು ಅವಳ ಕಣ್ಣಿಗೆ ಬೀಳಲಿ, ಆ ಮೂಲಕ ಸಮಸ್ಯೆ ಪರಿಹಾರವಾಗಲಿ ಎನ್ನುವುದು ನಿನ್ನ ಸೂಚನೆಯ. ಎಲ್ಲಿಯೋ ಎಂದಿಗೂ ಯಾವ ತಾತ್ವಿಕ ಶಕ್ತಿಗಳಿಗೂ ಸೋಲುಂಟಾಗದಂತೆ ಕಾಪಾಡು ದೇವ, ಕಾಪಾಡು. ನಾವೀಗ ಹೋಗ್ತಿರೋದು ಕಣ್ಣೂರಿಗೆ ತಾನೆ? ಗುರುಗಳೇ, ಆ ನಾಗಿನಿಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ. ಅವಳ ಪ್ರಕಾರ ನಾನು ಧನಂಜಯ, ಆದರೆ ಅವಳ ದೃಷ್ಟಿನಲ್ಲಿ ಇವನು ಕಣ್ಣಮ್ಮನ ಕಣ್ಣಿನ ಕಳ್ಳ. ಈಗ ನಾನು ಇವನ ಜೊತೆ ಹೋದರೆ ಅವಳಿಗೆ ನನ್ನ ಬಗ್ಗೆ ಅನುಮಾನ ಬರೋದಿಲ್ವಾ? ನಾನು ಸತ್ತೋಗಿದ್ದೀನಿ, ನಾನೇ ದಿಗ್ವಿಜಯ ಅಂತ ಗೊತ್ತಾದರೆ ಅವಳು ನನ್ನನ್ನು ಸುಮ್ಮನೆ ಬಿಡ್ತಾಳ? ಧರ್ಬೇಡ ದಿಗ್ವಿಜಯ್, ಮೇಲ ಸಾಧ್ ಚಲೋ ಬಾದ್ಮೇ ಏನು ಮಾಡಬೇಕು ಅಂತ ಹೇಳ್ತೀನಿ. ಗುರುಗಳೇ, ಇದನ್ನ ಯಾಕೆ ತಗೊಂಡ್ರಿ? ನಾನು ಜನ್ನತ್ ಕಡೆಗೆ ಹೋಗುವಾಗ ದಾರಿ ತೋರಿಸೋ ದಿಯ ಇದು. ಈಗ ನಾನು ಮಾಡೋಕ್ಕೆ ಹೊರಟಿರೋ ಕೆಲಸದಿಂದ ನನಗೆ ಜನ್ನತ್ ಸಿಗ್ತೈತೆ, ಅದಕ್ಕೆ ಈ ದಿಯ ನನ್ನ ಜೊತೆಗೆ ಇರಲಿ. ಇದೇನಿದು ಯಾರೋ ಅಳ್ತಿರೋ ಸಬ್ ಕೇಳಿಸ್ತಿದ್ಯಲ್ಲ? ಅಯ್ಯೋ, ಬಂದು ಬಂದು ನಾವು ದಂಡಕ ಪೂಜೆ ಮಾಡೋ ಜಾಗಕ್ಕೆ ಬಂದಿದೀವಿ ಅನ್ಸುತ್ತೆ. ಅವನೇನಾದ್ರೂ ನಮ್ಮನ್ನ ನೋಡಿದ್ರೆ ನಮ್ ಪ್ರಾಣ ಅಂತೂ ಉಳಿಯಲ್ಲ. ಭಯ ಪಡ್ಬೇಡ, ನಾನಿದ್ದೀನಲ್ಲ. ಮೊದ್ಲು ಆ ಬಳ್ಳಿ ಎಲ್ಲಿದೆ ಅನ್ನೋದನ್ನ ಹುಡುಕಿ ಅದನ್ನ ತಗೊಂಡು ಹೋಗೋಣ. ಬಾ.
ಶಿವಾನಿ, ಇದೇ ಚಂದ್ರಶಿಲಾ ಬಳ್ಳಿ. ಸಹಸ್ರ, ನೀನ್ ಹೇಳ್ದ ಹಾಗೆ ಈ ಬಳ್ಳಿ ತುಂಬಾ ಸುಂದರವಾಗಿದೆ. ಆದ್ರೆ ಶಿವಾನಿ, ಇದು ದಂಡಕನ್ ಜಾಗ, ಅವನೇನಾದ್ರೂ ನೋಡಿದ್ರೆ ನಮಗ್ ತುಂಬಾ ಕಷ್ಟ ಆಗುತ್ತೆ. ಕೂತ್ಕೊಳಪ್ಪ, ಕೂತ್ಕೋ. ಯಾಕಪ್ಪ, ಏನಾಯ್ತು? ಅಲ್ಲ, ನಿನ್ ಮನೆಗೆ ಬಂದು ಬೇರೆಯವ್ರ ಮನೆ ತರ ನೋಡ್ತಾ ಇದೆಯಲ್ಲ. ಹೆತ್ತ ಅಪ್ಪ ಅಮ್ಮನ್ನೆ ಹೊರಗಡೆಯಿಂದ ಬಂದವ್ರ ತರ ನೋಡ್ತಾ ಇದೆಯಲ್ಲಪ್ಪ, ಏನಾಯ್ತು? ಸಾರಿ, ತಪ್ಪು ಹೇಳ್ಕೋಬೇಡಿ. ಎಲ್ಲರೂ ನನ್ ಸುತ್ತ ನಿಂತು ಅಬ್ಬಾಯಿ ಅಬ್ಬಾಯಿ ಅಂತ ಮಾತಾಡ್ಸದ್ ನೋಡಿದ್ರೆ ನೀವೆಲ್ಲರೂ ನಂಗೆ ತುಂಬಾ ಬೇಕಾದವರು ಅಂತ ಅನ್ನಿಸ್ತಿದೆ. ನನಗೆ ನೀವೆಲ್ಲರೂ ನನ್ನವರು ಅಂತ ಅನ್ನಿಸ್ತಿದೆ, ಆದರೆ ಯಾರು ಅಂತ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿರೋದು ಒಬ್ಳೆ, ಅದೇ ಆ ಶಿವಾನಿ. ನಾನು ಕಂಡುಬಿಟ್ಟಾಗ ನನ್ನ ಎದುರಿಗೆ ಅವಳೇ ಇದ್ದಿದ್ದು. ಏನೇನೋ ಏನೇನೋ ನೆನಪು ಬರ್ತಿದೆ, ಆದ್ರೆ ಯಾವ್ದ್ರ ಬಗ್ಗೆನೂ ಕ್ಲಾರಿಟಿ ಸಿಗ್ತಿಲ್ಲ. ಮಗನೇ, ನಿನ್ನ ಹಿಂಗ್ ನೋಡಕ್ ಆಗ್ತಿಲ್ಲ ಕಣೋ. ನೀನ್ ಹೇಗೋ ಬಂದಿದೀಯ, ಆದಷ್ಟು ಬೇಗ ಸರಿ ಹೋಗ್ತೀಯ ಅನ್ನೋ ನಂಬಿಕೆ ಮಾತ್ರ ನಮ್ಮ ಹತ್ರ ಇರೋದು. ನೀನೇನು ಯೋಚನೆ ಮಾಡ್ಬೇಡ, ನಮ್ ಸಹಸ್ರ ಹೋಗಿದ್ದಾಳಲ್ಲ, ಅವಳು ನಿನ್ನ ಸರಿ ಮಾಡೇ ಮಾಡ್ತಾಳೆ, ಅದು ಅವಳ ಕೈಗುಣ. ನಾನು ಸ್ವಲ್ಪ ಊಟ ತಗೊಂಬರ್ತೀನಿ ನಿನ್ಗೆ. ನನ್ಗೇನ್ ಬೇಡ. ಯಾಕೋ ಮಗ, ಊಟ ಬೇಡ ಅಂತಿದೀಯ? ಅಲ್ಲ ಕಣ, ನೀನು ಹಾಗೆಲ್ಲ ಪೇಟೆಗೆ ಹೋದಾಗ ವಾರಕ್ಕೋ ತಿಂಗಳಿಗೋ ಒಂದ್ಸರಿ ಬಂದು ಅಮ್ಮ ನೀನ್ ಕೈ ತುತ್ಕೊಡಮ್ಮ, ನೀನ್ ಕೈ ತುತ್ತಿಂದು ತುಂಬಾ ದಿನ ಆಯ್ತು, ಆ ಪೇಟೆ ಹೋಟ್ಲಲ್ಲಿ ಊಟ ಮಾಡಿ ನನ್ನ ನಾಲ್ಗೆ ಕೆಟ್ಟ ಹೋಗಿದೆ. ಊಟ ಕೊಡಮ್ಮ, ಊಟ ಕೊಡಮ್ಮ ಅಂತ ಕೇಳಿ ತಿಂದಿದ್ದಲ್ಲೋ. ಹೀಗೆ ಯಾಕಪ್ಪ ಬೇಡ ಅಂತ ಇದೆಯಾ? ಸ್ವಲ್ಪ ಊಟ ಮಾಡ ಪ್ಲೀಸ್. ನಾನು ನಿಮಗೆ ಬೇಜಾರು ಮಾಡಬೇಕು ಅಂತ ಹೀಗೆ ಮಾತಾಡ್ತಿಲ್ಲ, ನನ್ನ ಮನ್ಸು ಸರಿ ಇಲ್ಲ, ನನಗೆ ಯಾವುದು ನೆನಪಾಗ್ತಿಲ್ಲ. ದಯವಿಟ್ಟು ಫೋರ್ಸ್ ಮಾಡಬೇಡಿ. ನೋಡಪ್ಪ, ಈಗ ನಿನಗೆ ಏನು ನೆನಪಿಲ್ಲದೆ ಇರಬಹುದು, ಆದರೆ ನಮ್ಮ ಸಹಸ್ರ ಚಿಕಿತ್ಸೆ ಶುರು ಮಾಡಿದ್ಮೇಲೆ ಎಲ್ಲ ನೆನಪಾಗುತ್ತೆ. ದಂಡಕ ಮಾಡಿದ ಕೆಲಸ. ದಂಡಕನ ಅದ್ಯಾರು? ಅದೇ ಕಣಪ್ಪ, ನೀನು ಇನ್ಸ್ಪೆಕ್ಟರ್ ಆಗಿದ್ದಾಗ ಅವನ್ನ ಅರೆಸ್ಟ್ ಮಾಡ್ತೀನಿ ಅಂತ ಆ ಕಾಡಕ್ ಹೋದಾಗ ಅವನೇ ನಿನ್ನ ಬಂಧಿಸಕ್ ಬಂದಲ್ಲ. ಬಂದಲ್ಲ ಒಂದಿನ ನಿನ್ನ ನಾಗಿಣಿ ಬಂಧಿಸ್ತಾಳೆ ಅಂತ ಶಾಪ ಹಾಕಿದ್ನಲ್ಲ, ಅದಾದ್ಮೇಲೆ ಕಣಪ್ಪ ಹಿಂಗೆಲ್ಲ ಆಗಿದ್ದು. ನಿನಗೆ ಗೊತ್ತಲ್ಲಪ್ಪ ಕಣ್ಣೂರಿನ ಕತೆ, ನಾಗಗಳಿಗೂ ಇವ್ರಿಗೂ ಆಗ ಬರಲ್ಲ. ಶಿವಾನಿ, ನನ್ನ ಪ್ರಕಾರ ದಂಡಕ ಇವತ್ತು ಇಲ್ಲಿ ಇಲ್ಲ ಅನ್ಸುತ್ತೆ. ಅವ್ನ್ ಬರೋಕ್ ಮುಂಚೆ ನಾವು ಚಂದ್ರಶಿಲಾ ಬಳ್ಳಿನ ತಗೊಂಡು ಹೋಗ್ಬಿಡೋಣ. ಶಿವಾನಿ, ಶಿವಾನಿ ನನ್ನ ಹುಡ್ಕೊಂಡು ಬಂದಿದ್ದಾಳೆ. ಓಂ ವಾಸುದೇವಾಯ ವಿದ್ಮಹೆ ಸುಧಾ ಹಸ್ತಾಯ ಧೀಮಹೆ ತನ್ನೋ ಧನ್ವಂತರಿ ಪ್ರಚೋದಯಾತ್.
ಶಿವಾನಿ, ದಂಡಕನ್ ಕಣ್ಣಿಗೆ ನಾವು ಬೀಳೋಕ್ ಮುಂಚೆ ಇಲ್ಲಿಂದ ಹೊರಟೋಗೋಣ. ಶಿವಾನಿ, 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 ಶಿವಾನಿ. ಎಲ್ಲಿ ಹೋಗ್ತಿದ್ಯಾ? ಅಲ್ಲಿ ನನ್ನನ್ನು ಯಾರೋ ಕರಿತಾ ಇದಾರೆ. ಶೋ, ಇದೆಲ್ಲ ದಂಡಕನ ನಾಟಕ. ನಮಗೆ ಬೇಕಾಗಿರೋ ಧ್ವನಿಯಲ್ಲಿ ನಮ್ಮನ್ನ ಕರೆದು ನಾವಲ್ಲಿ ಹೋಗಿದ ತಕ್ಷಣ ಬಲಿ ಕೊಡೋದು ಅವನ ಬುದ್ಧಿ. ಘೋರ ಅಮಾವಾಸ್ಯೆಗೆ ನಮ್ಮ ಊರಿನ ಜನನ ಹೀಗೆ ಬಲಿ ಕೊಡ್ತಿದ್ದ. ನನಗೆ ಯಾಕೋ ಹಾಗೆ ಅನಿಸ್ತಿಲ್ಲ. ಅವನು ದಂಡಕ. ಅವನು ಇಲ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮನ್ನ ಬಲಿ ಕೊಡಬೇಕಾಗಿತ್ತು. ಈಗ ಅವನಿಲ್ಲಿಲ್ಲ ಅನಿಸ್ತಿದೆ. ನನಗೆ ತುಂಬ ಬೇಕಾಗಿರೋರು ಯಾರೋ ನನ್ನ ಕರಿತಾ ಇದಾರೆ. ಶೋ ಬೇಡ ಶಿವಾನಿ, ನನ್ನ ಮಾತು ಕೇಳು, ಅಲ್ಲಿ ಹೋಗೋದ್ ಬೇಡ. ಇಲ್ಲ ಸಹಸ್ರ, ಆ ಪರಮೇಶ್ವರ ಯಾರು ಬರ್ತಿರೋ ಕಾಡಿಗೆ ನನ್ನ ಬರೋ ಹಾಗೆ ಮಾಡಿದ್ದಾನೆ ಅಂದ್ರೆ ಅದಕ್ಕೇನೋ ಒಂದು ಕಾರಣ ಇದೆ ಅನ್ಸುತ್ತೆ. ಅದೇನು ಅಂತ ನಾನು ತಿಳ್ಕೋಬೇಕು. ನನ್ನ ತಡಿಬೇಡ, ನಾನು ಹೋಗ್ಬೇಕು. ಶಿವಾನಿ ಶಿವಾನಿ, ಅಯ್ಯೋ ದೇವ್ರೆ, ಆ ದಂಡಕನ ಕೈಗೆ ಶಿವಾನಿ ಏನಾದ್ರೂ ಸಿಕ್ಬಿಟ್ರೆ ನಾನು ಏನ್ ಮಾಡ್ಲಿ? ಮುಜೆ ಸಬ್ ಮಾಲೂಮ್ ಹೈ, ಯಹಿ ಮೇರಾ ಜಿಂದಗಿ ಕಾ ಆಖರಿ ರಾಸ್ತಾ ಹೈ. ಯಾ ಖುದಾ, ಸಬ್ಕೋ ಮಾಫ್ ಕರೋ. ಉಸ್ತಾದ್, ಕಣ್ಣೂರಿಗೆ ಬಂದಾಯ್ತು, ಏನ್ ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೀರಾ? ಈ ಕಣ್ಣೂರ್ ತು ಮಿಟ್ಟಿ ಮೇ ಬಹುತ್ ಶಕ್ತಿ ಹೈ. ಈ ಮಣ್ಣಿಂದು ಮೇಲೆ ಕಾಲಿಟ್ರೆ ನಮ್ದಕ್ಕೆ ಮೇಲೆ ಮಣ್ಣು ಕಾಲಿಟ್ಟದೆ. ಪರವರ್ದಿಗಾರ್ ಮುಜೆ ಶಕ್ತಿ ದೋ. ಏನಾಯ್ತು, ಯಾಕೆ ಹಾಗೆ ಬೆಚ್ಚಬಿದ್ರಿ? ಸೈತಾನ್ ಕೇಳ ಶುರು ಕರ್ದಿಯ. ಉಸ್ತಾದ್, ನಿಮ್ಮನ್ನು ತಡೆಯೋ ಶಕ್ತಿ ಕಣ್ಣೂರ್ಗಿದ್ಯಾ? ಹಾ, ಹರ್ ಜಗಾ ಮೇ ಪರವರ್ದಿಗಾರ್ ಕಾ ಶಕ್ತಿ ರಹತಾ ಹೈ, ಐಸೆ ಹಿ ಹರ್ ಜಗಾ ಮೇ ಸೈತಾನ್ ಕಾ ಶಕ್ತಿ ಭೀ ರಹತಾ ಹೈ. ಯಾ ಪರವರ್ದಿಗಾರ್ ಮುಜೆ ಶಕ್ತಿ ದೋ. ಜೈ ಮಾದಲಮ್ಮ.
ಯಾರು ನೀನು? ಶಿವಾನಿ ಸುಮ್ಮನೆ ಬಾ, ದಂಡಕ ಬರೋಕಿನ್ನ ಮುಂಚೆ ನಾವಿಲ್ಲಿಂದ ಹೊರಟ್ಬಿಡೋಣ. ಏನು ತಾಯಿ, ನಿನ್ನಡುವಿನ ಸದ್ದು ಇದು ಅಪಾಯದ ಮುನ್ಸೂಚನೆ. ಈ ದಂಡಕನ ಅರಣ್ಯದಲ್ಲಿ ಶತ್ರುವಿನ ಹೆಜ್ಜೆಯ ಸದ್ದು. ಯಾರು ಯಾರು ಆ ಶತ್ರು? ತಾಯೇ ಮಾದಲಮ್ಮ, ನಿನ್ನ ಹತ್ತಿರ ಬರುತ್ತಿರುವವರು ಯಾರು?